ಬೆಂಗಳೂರಿನಲ್ಲಿ ಸ್ಯಾಂಕಿ ಟ್ಯಾಂಕ್ ಕಟ್ಟಿಸಿದ್ದು ಯಾರು ಗೊತ್ತಾ? ಏತಕ್ಕಾಗಿ ಸ್ಯಾಂಕಿ ಕೆರೆಯನ್ನು ಕಟ್ಟಿಸಿದರು ಅಂತ ನಿಮಗೆ ಗೊತ್ತಾ? ಬೆಂಗಳೂರಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲೊಂದು ಸ್ಯಾಂಕಿ ಟ್ಯಾಂಕ್. ಸ್ನೇಹಿತರೆ, ಕುತೂಹಲಕರ ಮಾಹಿತಿಗಾಗಿ ಪ್ಲಾನೆಟ್ ಟಿವಿ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳು ಬಂದ ತಕ್ಷಣ ನಿಮಗೆ ತಿಳಿಯಲು ಬೆಲ್ ಐಕಾನ್ ಒತ್ತದನ್ನು ಮರಿಬೇಡಿ. ಬೆಂಗಳೂರಿನಲ್ಲೇ ವಾಸಿಸುತ್ತಿದ್ದರೂ, ಇಡೀ ಬೆಂಗಳೂರನ್ನೇ ಸುತ್ತಿದ್ದರೂ ಸಹ ಅದೆಷ್ಟೋ ಬಾರಿ ನಮ್ಮ ಸುತ್ತಮುತ್ತ ಅದೆಷ್ಟೋ ಪ್ರವಾಸಿ ತಾಣಗಳಿಗೆ, ಇತಿಹಾಸ ಪ್ರಸಿದ್ಧ ಸ್ಥಳಗಳಿಗೆ ಭೇಟಿ ಕೊಟ್ಟಿರುವುದಿಲ್ಲ. ಅಷ್ಟೇ ಅಲ್ಲ, ಅವುಗಳ ಐತಿಹ್ಯವೂ ತಿಳಿದಿರುವುದಿಲ್ಲ. ಬೆಂಗಳೂರಿನಲ್ಲಿಯೂ ಹಲವು ಇತಿಹಾಸ ಪ್ರಸಿದ್ಧ ಸುಂದರ ಸ್ಥಳಗಳಿವೆ. ಅವುಗಳಲ್ಲಿ ಸ್ಯಾಂಕಿ ಟ್ಯಾಂಕ್ ಸಹ ಒಂದು. ಬಹುಶಃ ಈ ಸ್ಯಾಂಕಿ ಟ್ಯಾಂಕ್ ಬಗ್ಗೆ ಎಲ್ಲರೂ ಕೇಳಿರುತ್ತೀರಿ, ಅಷ್ಟೇ ಅಲ್ಲ ಕೆಲವೊಮ್ಮೆ ಇಲ್ಲಿಗೆ ಭೇಟಿಯೂ ನೀಡಿರುತ್ತೀರಿ. ಆದರೆ ಈಗ ನಾವು ಬೆಂಗಳೂರಿನಲ್ಲಿರುವ ಶತಮಾನ ಕಳೆದಿರುವ ಸ್ಯಾಂಕಿ ಟ್ಯಾಂಕ್ ಅಥವಾ ಸ್ಯಾಂಕಿ ಕೆರೆ ಹೇಗೆ ಉಗಮವಾಯಿತು ಅನ್ನೋದನ್ನು ನೋಡೋಣ. 1876-78 ಸಮಯದಲ್ಲಿ ಉಂಟಾಗಿದ್ದ ಕ್ಷಾಮದಿಂದ ಜನರು ನಲುಗಿ ಹೋಗಿದ್ರು. ಈ ಸಮಯದಲ್ಲಿ ಜನರಿಗೆ ನೀರು ಪೂರೈಸುವ ಸಲುವಾಗಿ 1882 ಮದ್ರಾಸ್ ರೆಜಿಮೆಂಟ್ನ ಕರ್ನಲ್ ಆಗಿದ್ದ ರಿಚರ್ಡ್ ಹೈರಮ್ ಸ್ಯಾಂಕಿ ಅವರು ಬೆಂಗಳೂರಿನ ಪಶ್ಚಿಮ ಭಾಗದಲ್ಲಿ ಮಲ್ಲೇಶ್ವರಂ, ವೈಯಾಳಿ ಕಾವಲ್ ಮತ್ತು ಸದಾಶಿವನಗರಗಳ ಮಧ್ಯದಲ್ಲಿ ಕೆರೆಯನ್ನು ನಿರ್ಮಿಸುತ್ತಾರೆ. ಈ ಕೆರೆಯನ್ನು ಗಂಧದ ಕೋಟಿ ಕೆರೆ ಎಂದು ಕರೆಯಲಾಗುತ್ತಿತ್ತು. ಸುಮಾರು 37 ಎಕರೆ ವಿಸ್ತಾರವಾಗಿರುವ ಪ್ರದೇಶದಲ್ಲಿ ಸ್ಯಾಂಕಿ ಕೆರೆ 800 ಮೀಟರ್ ಅಗಲ, ಅಂದರೆ 2,624.7 ಅಡಿ ಅಗಲವನ್ನು ಹೊಂದಿದೆ. ಜನಸಾಮಾನ್ಯರಿಗೆ ಕುಡಿಯುವ ನೀರಿಗೆ ಆಧಾರವಾಗಿದ್ದ ಕೆರೆ ಕಾಲಕ್ರಮೇಣ ಕಲುಷಿತವಾಗತೊಡಗಿತು. ಕೆರೆಯ ಪಕ್ಕದಲ್ಲಿಯೇ ತ್ಯಾಜ್ಯವನ್ನು ಎಸೆಯುತ್ತಿದ್ದರಿಂದ, ಶೌಚಾಲಯದ ಕೊಳಚೆ ನೀರು ಕೆರೆಯನ್ನು ಹೆಚ್ಚಾಗಿ ಸೇರುತ್ತಿದ್ದರಿಂದ ಸ್ಯಾಂಕಿ ಕೆರೆಯ ನೀರು ಕಲುಷಿತಗೊಳ್ಳಲಾರಂಭಿಸುತ್ತೆ. ಇನ್ನೂ ನೀರು ಹೆಚ್ಚು ಕಲುಷಿತವಾಗುತ್ತಿದ್ದರಿಂದ ಸಾರ್ವಜನಿಕರು ಈ ನೀರನ್ನು ಬಳಕೆ ಮಾಡೋದನ್ನು ನಿಲ್ಲಿಸಿಬಿಡ್ತಾರೆ. ಪ್ರಾಣಿ ಪಕ್ಷಿಗಳು ಇತ್ತ ಸುಳಿಯುವುದೂ ಇಲ್ಲ. ಬಾತುಕೋಳಿಗಳು, ಬಿಡಿ ಮೀನುಗಳಿಗೂ ಯೋಗ್ಯವಲ್ಲದ ರೀತಿಯಲ್ಲಿ ಸ್ಯಾಂಕಿ ಕೆರೆಯ ನೀರು ಹಾಳಾಗುತ್ತೆ. ಪರಿಸರವಾದಿಗಳ ಕೂಗಿಗೆ ಎಚ್ಚೆತ್ತ ಸರ್ಕಾರ ಸ್ಯಾಂಕಿ ಕೆರೆಯ ಅಭಿವೃದ್ಧಿಯತ್ತ ಮುಖ ಮಾಡುತ್ತೆ. ಕೆರೆಯ ಸುತ್ತಲೂ ಸ್ವಚ್ಛತಾ ಕಾರ್ಯ ನಡೆಸಿ ಎಲ್ಲಿಯೂ ಕಸ ಬಿಸಾಡದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತೆ. ಕೆರೆಯ ಸುತ್ತಲೂ ಸುಂದರವಾದ ಉದ್ಯಾನವನವನ್ನು ಅಭಿವೃದ್ಧಿಪಡಿಸಿ ಮಕ್ಕಳನ್ನು ಖುಷಿಪಡಿಸುವಂತಹ ಚಿಕ್ಕ ಆಟದ ಸ್ಥಳವನ್ನು ಸಹ ನಿರ್ಮಿಸಲಾಗುತ್ತೆ. ಉದ್ಯಾನವನದ ಸೌಂದರ್ಯ ಸವಿಯಲು ಪಾದಚಾರಿ ಮಾರ್ಗ ನಿರ್ಮಿಸಲಾಗಿದ್ದು, ಉದ್ಯಾನವನದ ರಕ್ಷಣೆಗಾಗಿ ಅಲ್ಲಲ್ಲಿ ಬೇಲಿಗಳನ್ನು ಹಾಕಲಾಗಿದೆ. ಅಷ್ಟೇ ಅಲ್ಲ, ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಮೂರ್ತಿಯ ವಿಸರ್ಜನೆಗೆ ಪ್ರತ್ಯೇಕ ಸ್ಥಳವನ್ನು ಕಾಯ್ದಿರಿಸಲಾಗಿದೆ. ಇನ್ನು ಬೆಂಗಳೂರಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಸ್ಯಾಂಕಿ ಟ್ಯಾಂಕ್ ಸ್ಥಾನ ಪಡೆದಿದ್ದು, ಪ್ರತಿದಿನ 100+ ಜನರು ಭೇಟಿ ಕೊಡುತ್ತಾರೆ. ಹಸಿರಿನಿಂದ ಕಂಗೊಳಿಸುವ ಉದ್ಯಾನಕ್ಕೆ ಹಿರಿಯರು ಮಕ್ಕಳೊಡನೆ ಬಂದು ವಿಶ್ರಾಂತಿ ಪಡೆಯುತ್ತಾರೆ. ಬೆಳಗ್ಗೆ 6-10 ಗಂಟೆಯವರೆಗೆ ಮತ್ತು ಸಂಜೆ 4-00 ರಿಂದ ರಾತ್ರಿ 8 ಗಂಟೆಯವರೆಗೆ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ.